ತಮಿಳುನಾಡಿನ ಕುನೂರಿನಲ್ಲಿ ನಡೆದಂತ ಸೇನಾ ಹೆಲಿಕಾಪ್ಟರ್ ಪತನ ಈ ನಿಜಕ್ಕೂ ಕೂಡ ಇಡೀ ದೇಶವನ್ನ ತಲ್ಲಣಗೊಳಿಸಿದೆ ಹೆಲಿಕಾಪ್ಟರ್ ದುರಂತದಲ್ಲಿ ಸಿಡಿಎಸ್ ಬಿಪಿನ್ ರಾವತ್ ಹುತಾತ್ಮರಾಗಿದ್ದಾರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಬಿಪಿನ್ ರಾವತ್ ಹುತಾತ್ಮ ಬಿಪಿನ್ ರಾವತ್ ಪತ್ನಿ ಮಧುಲಿಕಾ ರಾವತ್ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ ರಾವತ್ ದಂಪತಿಯ ಜೊತೆಗೆ ಹೆಲಿಕಾಪ್ಟರ್ನಲ್ಲಿದ್ದ 11 ಯೋಧರು ಹುತಾತ್ಮ ಒಟ್ಟು 13 ಮಂದಿಯನ್ನ ಬಲಿ ತೆಗೆದುಕೊಂಡಿದೆ ಈ ಹೆಲಿಕಾಪ್ಟರ್ ಪತನ ಜನರಲ್ ಬಿಪಿನ್ ರಾವತ್ ದಂಪತಿ ಜೊತೆಗೆ 11 ಯೋಧರು ಗತ ತಮಿಳುನಾಡಿನಿಂದ ದೆಹಲಿಗೆ ಪಾರ್ಥಿವ ಶರೀರಗಳು ರವಾನೆ ಸಂಜೆ ವೇಳೆಗೆ ಎಲ್ಲರ ಪಾರ್ಥಿವ ಶರೀರ ಆಯಾ ರಾಜ್ಯಕ್ಕೆ ರವಾನೆಯಾಗಿದೆ ನಾಳೆ ದೆಹಲಿಯಲ್ಲಿಯೇ ಬಿಪಿನ್ ರಾವತ್ ದಂಪತಿ ಅಂತ್ಯಕ್ರಿಯೆ ನೆರವೇರಲಿದೆ ನಾಳೆ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಅಂತಿಮ ನಮನಕ್ಕೆ ಅವಕಾಶ ಇರುತ್ತೆ ಅಂತಿಮ ದರ್ಶನವನ್ನ ಪಡೆಯುವುದಕ್ಕೆ ದೆಹಲಿಯಲ್ಲಿ ಅವಕಾಶವನ್ನ ಕೊಡಲಾಗಿದೆ ಅವರಿಕ ಕಾಮರಾಜ್ ಮಾರ್ಗದಿಂದ ಸ್ಮಶಾನದವರೆಗೂ ಅಂತಿಮ ಯಾತ್ರೆ ಸಾಗಲಿದೆ ನಂತರ ದೆಹಲಿ ಬಾರ್ ಸ್ಕ್ವೇರ್ ಚಿತಾಗಾರದಲ್ಲಿ ರಾವತ್ ದಂಪತಿಯ ಅಂತ್ಯಕ್ರಿಯೆ ನೆರವೇರಲಿದೆ ಶುಕ್ರವಾರ ದೆಹಲಿಯಲ್ಲಿ ರಾವತ್ ದಂಪತಿ ಅಂತ್ಯಕ್ರಿಯೆ ಶುಕ್ರವಾರ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 2 ರವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ ದೆಹಲಿಯ ಕಾಮರಾಜ್ ಮಾರ್ಗದಿಂದ ಸ್ಮಶಾನದವರೆಗೂ ಕೂಡ ಅಂತಿಮ ಯಾತ್ರೆ ನಾಳೆ ಸಾಗಲಿದೆ ದೆಹಲಿ ಬಾರ್ ಸ್ಕ್ವೇರ್ ಚಿತಾಗಾರದಲ್ಲಿ ರಾವತ್ ದಂಪತಿಯ ಅಂತ್ಯಕ್ರಿಯೆ ನೆರವೇರಲಿದ್ದು ಸೇನಾ ವಿಧಿವಿಧಾನ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ ಇನ್ನು ಬಿಪಿನ್ ರಾವತ್ ತವರು ರಾಜ್ಯವಾಗಿರುವ ಉತ್ತರಾಖಂಡ್ನಲ್ಲಿ 3 ದಿನ ಶೋಕಾಚರಣೆ ಭಾರತೀಯ ಸೇನೆಯ ಸಾಹಸಿ ವೀರರಾಗಿದ್ದಂತಹ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಿಪಿನ್ ರಾವತ್ ಹುತಾತ್ಮರಾಗಿರುವುದು ಇಡೀ ದೇಶವನ್ನೇ ತಲ್ಲಣಗೊಳಿಸಿದೆ ರಾವತ್ ಜೊತೆಗೆ ಅವರ ಪತ್ನಿ ಮಧುಲಿಕಾ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ ಜೊತೆಗೆ 11 ಯೋಧರು ಹುತಾತ್ಮರಾಗಿದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಸಾಂದರ್ಭಿಕವಾದಂತಹ ದೃಶ್ಯ ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ ಹೇಗಾಯ್ತು ಈ ಪತನ ಅನ್ನೋದನ್ನು ಕುನೂರಿನ ಕಟ್ಟೇರಿ ಪತನವಾದಂತಹ ಸ್ಥಳ ಸೇನಾ ಹೆಲಿಕಾಪ್ಟರ್ ಅದು ಪತನ ಹೇಗಾಯ್ತು ಯಾಕಾಯ್ತು ಅನ್ನೋದರ ಬಗ್ಗೆ ತನಿಖೆಯಾಗಬೇಕಾಗಿದೆ ಹದಿಮೂರು ಜನರ ಜೀವ ಕಸಿದು ಬಿಟ್ಟಿದೆ ಈ ಘನಘೋರ ದುರಂತ ಭಾರತೀಯ ಸೇನೆಯ ಬಾಹುಬಲಿ ರಾವತ್ ಇನ್ನಿಲ್ಲ ಸ್ಥಳದಿಂದ ನಮ್ಮ ರಿಪೋರ್ಟರ್ ಮಂಜು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜು ನಿಜಕ್ಕೂ ಇಡೀ ದೇಶವೇ ದಿಗ್ಭ್ರಾಂತವಾಗಿದೆ ಈ ಸೇನಾ ಹೆಲಿಕಾಪ್ಟರ್ ಪತನದ ದುರ್ಮರಣಕ್ಕೀಡಾದಂತಹ 13 ಜನ ಯೋಧರ ಹುತಾತ್ಮರಾಗಿರುವಂತಹ ಈ ಘಟನೆಯನ್ನು ನೆನೆಸಿಕೊಂಡ್ರೆ ಕೂಡ ಬಹಳ ಬೇಸರವಾಗುವಂತಹ ಸುದ್ದಿ ಇದು ಸದ್ಯಕ್ಕೆ ಅಲ್ಲಿ ಏನು ನಡೀತಾ ಇದೆ ಜೊತೆಗೆ ಮೃತದೇಹಗಳ ರವಾನೆ ಎಷ್ಟು ಗಂಟೆಗೆ ಆಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ ಪ್ರತಿಮಾ ಈಗ ನಾನು ಅಂದ್ರೆ ಏನು ಆ ಒಂದು ಹೆಲಿಕಾಪ್ಟರ್ ಏನು ಪತನಗೊಂಡಿದೆ ಆ ಒಂದು ಸ್ಥಳದಲ್ಲಿ ಇರತಕ್ಕಂಥದ್ದು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಪಶ್ಚಿಮ ಘಟ್ಟಗಳ ಹಿನ್ನೆಲೆಯಲ್ಲಿ ಹವಾಮಾನ ವೈಪರೀತ್ಯದೊಂದಿಗೆ ಈ ಘಟನೆ ಸಂಭವಿಸುವ ಒಂದು ಮಾಹಿತಿ ಇರ್ತಕ್ಕಂಥದ್ರೆ ನಾವು ದೃಶ್ಯಗಳನ್ನು ನೋಡಬಹುದಾಗಿದೆ ಅಂದ್ರೆ ಈ ಒಂದು ಪಶ್ಚಿಮ ಘಟ್ಟಗಳ ನಡುವೆ ಒಂದು ವಿಮಾನ ಬರ್ತಾ ಇತ್ತು ಮತ್ತು ಜೊತೆಗೆ ಈಗ ಇಂಥ ಸಂದರ್ಭದಲ್ಲಿ ಬಹಳಷ್ಟು ಮಂಜು ಕವಿತಕ್ಕಂಥ ವಾತಾವರಣ ಇರತಕ್ಕಂಥದ್ದು ಈ ಒಂದು ಸ್ಥಳಗಳಲ್ಲಿ ಹಾಗಾಗಿ ಹೆಲಿಕಾಪ್ಟರ್ ಅಂದ್ರೆ ಬಹಳಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ MI-17V5 ಏನಿದೆ ಆ ಒಂದು ಹೆಲಿಕಾಪ್ಟರ್ ಬಹಳಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಮತ್ತೆ ನಂಬಿಕಾರ್ಹ ವಿಮಾನ ಆಗಿರ್ತಕ್ಕಂಥದ್ದು ಆ ಒಂದು ವಿಮಾನ ಇಲ್ಲಿ ಪತನ ಆಗಿರ್ತಕ್ಕಂಥದ್ದು ಅಂದ್ರೆ ಹೆಲಿಕಾಪ್ಟರ್ ಪತನ ಆಗಿರ್ತಕ್ಕಂಥದ್ದು ನಾವು ದೃಶ್ಯಗಳು ನೋಡಬಹುದಾಗಿದೆ ಈಗಾಗಲೇ ಏನು ಎಲ್ಲಾ ಮೃತದೇಹಗಳನ್ನ ಕೂಡ ಏನು ಆಸ್ಪತ್ರೆಗೆ ವೆಲ್ಲಿಂಗ್ಟನ್ ಮಿಲಿಟರಿ ಆಸ್ಪತ್ರೆಗೆ ಈಗಾಗಲೇ ರವಾನೆ ಮಾಡಲಾಗಿದೆ ಅದರಲ್ಲಿ ಏನು ವರುಣ್ ಸಿಂಗ್ ಏನಿದ್ರೆ ಅವರನ್ನ ಶೇಕಡ 80% ಭಾಗ ದೇಹ ಸುಟ್ಟಿದ್ರು ಕೂಡ ಅವರನ್ನ ICU ಚಿಕಿತ್ಸೆ ಪಡೆಯಲಾಗ್ತಿದೆ ಆದ್ರೆ ಇನ್ನುಳಿದಂತ 13 ಜನ ಈಗಾಗಲೇ ದುರ್ಮರಣವನ್ನು ಹೊಂದಿರತಕ್ಕಂಥದ್ದು ಈಗಾಗಲೇ ಕಂಪ್ಲೀಟ್ ಆಗಿ ಅವ್ರನ್ನ
ಏನು 12 ಗಂಟೆ ನಂತರ ಇಲ್ಲಿಂದ ದೆಹಲಿಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಅಂದ್ರೆ ಏನು ವೆಲ್ಲಿಂಗ್ಟನ್ ನಿಂದ ಸೂಳೂರು ಸೂಳೂರಿನಿಂದ ಸೂಳೂರು ವಿಮಾನ ನಿಲ್ದಾಣದಿಂದ ಅಲ್ಲಿಂದ ಕರ್ತವ್ಯ ಅಂತ ಕೆಲಸವನ್ನ ಕೂಡ ಮಾಡ್ತಾರೆ ಅಂದ್ರೆ ಸದ್ಯ ಈಗ ಇಲ್ಲಿ ನೋಡಬಹುದಾಗಿದೆ ಕಂಪ್ಲೀಟ್ಲಿ ಅವಶೇಷಗಳು ಏನಿದೆ ಆ ಒಂದು ಅವಶೇಷಗಳನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಿರತಕ್ಕಂತ ಜೊತೆಗೆ ಒಂದು ತಜ್ಞರ ತಂಡ ಕೂಡ ಬಂದಿರತಕ್ಕಂತದ್ದು ಪ್ರಮುಖವಾಗಿ ಏನಾಯಿತು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾಕೆ ಈ ಒಂದು ಹೆಲಿಕಾಪ್ಟರ್ ಪತನ ಆಗಿರೋದು ಅನ್ನೋದನ್ನ ಕೂಡ ತನಿಖೆ ಮಾಡಲಿಕ್ಕೆ ಒಂದಷ್ಟು ಟೀಮ್ಗಳು ತಜ್ಞರು ಕೂಡ ಬಂದಿರತಕ್ಕಂತದ್ದು ಅಲ್ಲೆಲ್ಲವೂ ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ತಡರಾತ್ರಿಯಿಂದಲೂ ಕೂಡ ಏನು ಯೋಧರು ಕೂಡ ಇಲ್ಲೆಲ್ಲ ಸರ್ಪಗಳನ್ನು ಹಾಕೊಂಡು ಇದನ್ನ ತಮ್ಮ ಕವರೇಜ್ಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಅಂದ್ರೆ ಯಾರನ್ನು ಕೂಡ ಅಲ್ಲಿಗೆ ಬಿಡ್ತಾ ಇಲ್ಲ ಒಂದು ಮನೆ ಕೂಡ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಆ ಒಂದು ಮರ ಏನಿದೆ ಅಂದ್ರೆ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ಏನು ಅರಣ್ಯ ಇರುವಂತಹ ಹಿನ್ನೆಲೆಯಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಈ ಒಂದು ಘಟನೆ ಸಂಭವಿಸಿತು ಅಂತ ಒಂದು ಅನುಮಾನ ವ್ಯಕ್ತಪಡಿಸಲಾಗಿದೆ ಇದು ಆ ಒಂದು ಇದರಿಂದಲೇ ಆಗಿರ್ತಕ್ಕಂಥ ಜೊತೆಗೆ ಏನು ವಿಮಾನದಲ್ಲಿ ಏನಾದರೂ ತಾಂತ್ರಿಕ ದೋಷ ಏನಾದರೂ ಉಂಟಾಯ್ತು ಅನ್ನೋದನ್ನ ಕೂಡ ಒಂದು ಪರಿಶೀಲನೆ ಮಾಡಲಾಗುತ್ತೆ ಜೊತೆಗೆ ಎತ್ತರದ ಮರಗಳಿರುವಂತಹ ಹಿನ್ನೆಲೆಯಲ್ಲಿ ವಿಮಾನ ಹೇಗಾಗಿ ಮರಕ್ಕೆ ಏನಾದರೂ ಡಿಕ್ಕಿ ಹೊಡೆದು ಈ ರೀತಿಯಾಗಿ ಆಗಿದೆಯಾ ಅನ್ನೋದನ್ನ ಕೂಡ ಒಂದು ಕಡೆ ಪರಿಶೀಲನೆ ಮಾಡ್ತಾ ಇರತಕ್ಕಂಥದ್ದು ಅಂದ್ರೆ ಈಗಾಗಲೇ ಏನು ಸಾಕಷ್ಟು ರೀತಿಯಲ್ಲಿ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಿದ್ರು ಸೇನಾ ಯೋಧರು ಈಗಾಗಲೇ ಏನು ಭಾರತದ ಸೇನಾ ಮುಖ್ಯಸ್ಥ ಆಗಿರ್ತಕ್ಕಂತಹ ಬಿಪಿನ್ ರಾವತ್ರನ್ನ ಕಳ್ಕೊಂಡು ಬಹಳಷ್ಟು ಭಾರತವೇ ಕೂಡ ದುಃಖಿತರಾಗಿರ್ತಕ್ಕಂಥದ್ದು ಈಗಾಗಲೇ ಈ ಒಂದು ಮೃತದೇಹವನ್ನು ಕೂಡ ಏನು ದೆಹಲಿಗೆ ರವಾನೆ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತಿದೆ ಸದ್ಯ ಆ ಒಂದು ವಿಮಾನಕ್ಕೆ ಸಾಕಷ್ಟು ನಂಬಿಕಾರ್ಹ ವಿಮಾನ ಆಗಿತ್ತು ಅಂದರೆ ಪ್ರಮುಖವಾಗಿ ಸೇನಾ ಮುಖ್ಯಸ್ಥರ ಜೊತೆಗೆ ಏನು ರಾಷ್ಟ್ರಪತಿಗಳಿರ್ಬೋದು ಈ ಒಂದು ವಿಮಾನವನ್ನೆಂದರೆ MI-17 V5 ಹೆಲಿಕಾಪ್ಟರ್ ಏನಿದೆ ಆ ಒಂದು ಹೆಲಿಕಾಪ್ಟರನ್ನೇ ಬಳಸಲಾಗುತ್ತೆ ಯಾಕಂದರೆ 13,000 KG ಹೊರಬಲ್ಲಂಥ ಒಂದು ಹೆಲಿಕಾಪ್ಟರ್ ಜೊತೆಗೆ 36 ಸೇನೆ ಅಂದರೆ ಸಶಸ್ತ್ರ ಸೇನೆಗಳನ್ನು ಹೊತ್ತೊಯ್ಯಬಲ್ಲಂಥ ಹೆಲಿಕಾಪ್ಟರ್ ಆಗಿದೆ ಹಾಗಾಗಿ ಸಾಕಷ್ಟು ನಂಬಿಕಾರ್ಹ ಹೆಲಿಕಾಪ್ಟರ್ ಆಗಿದೆ ಹಾಗಾಗಿ ಅದನ್ನು ಅದರ ಮೂಲಕವೇ ಇವರು ಅಂದರೆ ನಿನ್ನೆ 12:45 ಸರಿಸುಮಾರಿಗೆ ಏನು ವೆಲ್ಲಿಂಗ್ಟನ್ ಕಮಾಂಡೆಂಟ್ ಆಫೀಸರಲ್ಲಿ ಒಂದು ಸ್ಪೀಚ್ ಇರುತ್ತೆ ಆದರೆ ಆ ವೇಳೆಯಲ್ಲಿ ಇನ್ನೇನು 10 ನಿಮಿಷ ಅಂದರೆ ಇಲ್ಲಿಂದ ಕೇವಲ 10 ನಿಮಿಷ ಅಲ್ಲಿಗೆ ಲ್ಯಾಂಡ್ ಆಗಬೇಕಾಗಿತ್ತು ಆದರೆ ಇಲ್ಲಿ ಹವಾಮಾನ ವೈಪರೀತ್ಯ ಜೊತೆಗೆ ಒಂದಷ್ಟು ತಾಂತ್ರಿಕ ದೋಷ ಆಗಿರಬಹುದೇನೋ ಒಂದು ಅನುಮಾನಗಳು ಕೂಡ ಕಂಡುಬರ್ತಕ್ಕಂಥದ್ದು ಅಂದರೆ ಆ ಒಂದು ಸ್ಥಳ ಏನಿದೆ ಆ ಮರ ಬಿದ್ದಿರ್ತಕ್ಕಂಥ ಸ್ಥಳದ ಹಿಂಬದಿಯಲ್ಲೂ ಕೂಡ ಒಂದಷ್ಟು ಮರಗಳಿದೆ ಆ ಮರಗಳ ರೆಂಬೆಗಳೆಲ್ಲವೂ ಕೂಡ ಕಟ್ಟಾಗಿರ್ತಕ್ಕಂಥದ್ದು ಯಾಕಂದರೆ ಅದು ವಿಮಾನ ಬಂದಂಥ ರಭಸಕ್ಕೆ ಆ ರೆಂಬೆಗೆ ತಾಗಿ ಅಲ್ಲಿಂದ ನೇರವಾಗಿ ಅಲ್ಲೇ ಆ ಒಂದು ಸ್ಥಳದಲ್ಲಿ ಬಿದ್ದಿರ್ತಕ್ಕಂಥದ್ದು ಹೆಲಿಕಾಪ್ಟರ್ ಸದ್ಯ ಈಗಾಗಲೇ ಏನು ಇಲ್ಲಿರ್ತಕ್ಕಂಥ ಸೇನೆಗಳೆಲ್ಲರೂ ಕೂಡ ಒಂದಷ್ಟು ವಿಶೇಷ ತಂಡವನ್ನು ರಚನೆ ಮಾಡಿ ಈಗಾಗಲೇ ಏನು ತನಿಖೆಗೆ ಆಗ್ರಹ ಮಾಡಿ ಸೂಚನೆ ನೀಡಿದರೆ ಇದೇ ಹಿನ್ನೆಲೆಯಲ್ಲಿ ಹೇಗೆ ಆ ಒಂದು ಘಟನೆ ಸಂಭವಿಸಿತು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ತಜ್ಞರು ಬಂದಿರತಕ್ಕಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.